ಸರ್, ಮನೆ ಕಟ್ಟಿದ್ದು 1986 ನಾನು ಅವಾಗ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೆ. ಸೊ ಈ ಮನೆಗೂ ಸಹ ನಾನು ಇಟ್ಟಿಗೆ ಮರಳು ಸಹ ಕೊಟ್ಟಿದ್ದೀನಿ. ಸೊ ನಾನು ಸಹ ಮನೆ ಕಟ್ಟಿದ್ದೀನಿ ಅಂತ ಹೇಳ್ಕೋಬೋದು. ಸೊ 86 ಸದೃಢವಾಗಿದೆ. ಎಷ್ಟೋ ಮಕ್ಕಳು ಹುಟ್ಟಿದ್ದಾರೆ, ಮೊಮ್ಮಕ್ಕಳು ಹುಟ್ಟಿದ್ದಾರೆ, ಮದುವೆಗಳು ಮಾಡಿದ್ದೀವಿ. ಸೊ ಮನೆ ಒಂದು ಆಧಾರ ಸ್ತಂಭ, ಎಲ್ಲ ದೊಡ್ಡ ಕುಟುಂಬ, 4-5 ಬೆಡ್ರೂಮ್ ಇದೆ ಅಂತ ಎಲ್ಲದಕ್ಕೂ ಬೇಕಾದ ಅನುಕೂಲತೆಗಳು ಮಾಡ್ಕೊಂಡಿದ್ದೀವಿ. ಎಷ್ಟು ಜನ ಇದ್ದಾರೆ ಸರ್ ಈ ಮನೆಯಲ್ಲಿ? ರೆಗ್ಯುಲರ್ 7 ಇರ್ತಾರೆ, ಬಟ್ ನಾವೆಲ್ಲ ಸೇರಿದ್ರೆ 26 ಒಂದೇ ಕುಟುಂಬದ 26 ಇರ್ತೀವಿ. 15 ಒಂದು ಸರಿ ಬರ್ತೀನಿ, ನಾನು ನನ್ನ ವೈಫು ಖಂಡಿತ ಬರ್ತೀವಿ, ಮಕ್ಕಳು ಬರ್ತೀವಿ, ಚಿಕ್ಕನು ಇನ್ನೂ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಅವನಿಗೂ ರಜೆ ಸಿಕ್ಕಾಗ ಎಲ್ಲರೂ 4 ಬರ್ತೀವಿ. ಸೊ ಈಗ ಮಟನ್ ಸ್ಟಾಲ್ ಸ್ಟಾರ್ಟ್ ಮಾಡಿದ ಮೇಲೆ ಪ್ರತಿ ಸಂಡೇನೂ ಅಲ್ಲಿ ಇರಬೇಕಾಗತ್ತೆ. ಸೊ ಈಗ ಬರೋದು ಒಂದು ಸ್ವಲ್ಪ ಫ್ರೀಕ್ವೆನ್ಸಿ ಕಮ್ಮಿ ಆಗಿದೆ. ಮುಂಚೆ ಪ್ರತಿ 15 ಒನ್ಸು ಖಂಡಿತ ಬರ್ತಾ ಇದ್ವಿ. ನಮ್ಮ ತಾತ ದಾಸಜ್ಜ, ಅಜ್ಜಿ ಚಿತ್ತಜ್ಜಿ. ಸೊ ನಾನು ಇವರ ಮಗಳ ಮೊದಲನೇ ಮಗಳ ಮಗ. ನಾನು ಇಲ್ಲಿ ಇವರು ನಮ್ಮ ಮಾಮ. ಸೊ ನಮ್ಮ ತಾಯಿ ತಮ್ಮ, ನಮ್ಮ ಅತ್ತೆ ಭಾಗ್ಯಜ್ಜಿ ರಾಮಕೃಷ್ಣಪ್ಪ. ಸೊ ಇದು ನಮ್ಮ ಮದುವೆ ಫೋಟೋ. ನಾನು ಇದು ಮದುವೆ ಫೋಟೋ, ನಾನು, ನನ್ನ ವೈಫು, ನನ್ನ ಸಿಸ್ಟರ್ನೆಲ್ಲ ಮೈಸೂರಲ್ಲಿರೋ ಒಬ್ಬ ಕೋಬ್ರದರು, ಈಗ ವೇದ ಇವರು, ವೇದ ಮದುವೆ ಆಗಿದೆ. ಇದು ನಾಗೇಶು, ಇದು ವೀಣಾ. ಸೊ ನಾವು 1999 ಮದುವೆ ಆಗಿದ್ದು. ಸೊ ಇದು ಅಲ್ಲಿ ಕಾಣ್ತಿದ್ದಾರೆ, ಅವರು ವೈಜಾಗ್ಲಿದ್ದಾರೆ, ನನ್ನ ಕೋಬ್ರದರು ಮತ್ತು ನನ್ನ ಸಿಸ್ಟರ್ನೆಲ್ಲ, ಅವರಿಬ್ಬರು ಮಕ್ಕಳು. ಇದು ನನ್ನ ಸೊಸೆ ರಿಷಾ, ಈಗ 10th ಸ್ಟ್ಯಾಂಡರ್ಡ್ ಮುಗಿಸಿ ಈಗ ಫಸ್ಟ್ ಪಿ ಯು ಸಿಗೆ ಹೋಗ್ತಾ ಇದ್ದಾರೆ. ಇದನ್ನು ನಾವು ಮನೆಗೆ ಅಕ್ಕಿ ಮತ್ತು ಅಂದರೆ ಭತ್ತ ಮತ್ತು ರಾಗಿ ಬೆಳ್ಕೋತೀವಿ. ಇದು ಹತ್ರ ಒಂದು 60-70 ಚೀಲ ಇದೆ. 70 ಚೀಲನೂ ಮನೆಗೆ ಅಂದರೆ ನಮಗೆ ಬೆಂಗಳೂರಿಗೆ, ಮೈಸೂರಿಗೆ, ಹಾಸನ್ಗೆ ಎಲ್ಲ ಕಡೆಯೂ ನಾವು ತೊಗೊಂಡೋಗ್ತೀವಿ. ಇಲ್ಲಿಂದ ನಾವು ಸಹ ಬೆಂಗಳೂರಲ್ಲಿ ಅಕ್ಕಿನ ಕೊಂಡ್ಕೊಳ್ಳಲ್ಲ. ಸೊ ಸೋನಾ ಮಸೂರಿ ಬೆಳಿತೀವಿ. ಇದು ಆಲ್ಮೋಸ್ಟ್ 1 ಆಗುತ್ತೆ ನಮಗೆ, ಎಲ್ಲರಿಗೂ ಸೇರಿ ತೊಗೊಂಡೋಗೋದ್ರಿಂದ ಆಲ್ಮೋಸ್ಟ್ 1 ಆಗುತ್ತೆ. ಮಿಲ್ ಆಗಿರುವಂಥ ಅಕ್ಕಿ ಇದು ಭತ್ತ ಅಲ್ಲ, ಅದು ಇದು ಅಕ್ಕಿ ರೆಡಿ ಇರೋ ಅಕ್ಕಿ. ಇದು ಎಷ್ಟು ಮೂಟೆ ಇದೆ ಸರ್? ಇದು ಆಲ್ಮೋಸ್ಟ್ ಒಂದು 60 ಇದೆ. ಮಾರಾಟ ಮಾಡಿ ಈ ಅಕ್ಕಿ ಮಾರಾಟ ಮಾಡಲ್ಲ, ಇದು ನಮಗೆ ನಮ್ಮ ಕನ್ಸಂಪ್ಷನ್ಗೆ ಮಾತ್ರ. ಇದು ಸರ್ ಈ ಥರ ಸ್ಟೋರೇಜ್ ಮಾಡಿರೋದ್ರಿಂದ ಇಲ್ಲ, ಅದಕ್ಕೆ ಇಲಿ ಮತ್ತು ಅದೆಲ್ಲ ಬರಲ್ಲ. ಇದಕ್ಕೆ ಕೆಲವು ಪ್ರಿಸರ್ವೇಟಿವ್ ಹಾಕ್ತೀವಿ, ಹಂಗಾಗಿ ಹುಳನು ಸಹ ಬೀಳಲ್ಲ. ಇದು ಇವನು ಅಕ್ಕಿ ಹಳೆದಾದಷ್ಟು ಒಳ್ಳೆ ಈಲ್ಡ್ ಬಂದು ಜಾಸ್ತಿ ಆಗುತ್ತೆ, ಅನ್ನ ತುಂಬ ಚೆನ್ನಾಗುತ್ತೆ, ಉದ್ದುದ್ರಾಗುತ್ತೆ. ಮನೆ ಹಿರಿ ಸೊಸೆ. ಸೊ ಭಾಗ್ಯಜ್ಜಿ ಬಿಟ್ಟರೆ ಲಕ್ಷ್ಮಿ ಸೆಕೆಂಡ್ ಅನ್ನದಾತೆ. ನಾವೆಲ್ಲ ಒಟ್ಟಿಗಿದ್ದೀವಿ ಅಂದರೆ ಅದು ಲಕ್ಷ್ಮಿ ಅವರ ಪಾತ್ರ ತುಂಬ ಇಂಪಾರ್ಟೆಂಟು. ಇಷ್ಟು ದೊಡ್ಡ ಕುಟುಂಬದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಟ್ಟಿಗಿಟ್ಕೊಂಡು ಯಾವಾಗಲೂ ನಗ್ನಗುತ್ತಾ ಪ್ರೀತಿಯಿಂದ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಲಕ್ಷ್ಮಿಗೆ ತಕ್ಕಂಗೆ ಈ ಮನೆಗೂ ಸಹ ವರಮಹಾಲಕ್ಷ್ಮಿ. ಮುಂಚೆ ಗ್ಯಾಸ್ ಎಲ್ಲ ಇರಲಿಲ್ಲ. ಸೊ ಈಗ ರೀಸೆಂಟಾಗಿ ಒಂದು 10 ಹಿಂದ್ಗಡೆ ಒಂದು ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಅಡುಗೆನೂ ಸಹ ಈ ಸ್ಟವಲ್ಲಿ, ಈ ಸೌದೆಗೆ ಎಲ್ಲ ಬೇಕಾದಷ್ಟು ಹೊರಗಡೆ ತೆಂಗಿನ ಮಟ್ಟೆ ಬೀಳುತ್ತೆ, ಆಮೇಲೆ ಬೇಕಾದಷ್ಟು ಮರಗಿಡಗಳಿದೆ, ಆ ಸೌದೆಗಳೆಲ್ಲ ಇಲ್ಲಿ ಮಾಡಿ ಇಟ್ಕೊಂಡಿರ್ತೀವಿ, ಒಣಗಿರುತ್ತೆ. ಇಲ್ಲಿ ಜಾಸ್ತಿ ಜನಕ್ಕೆ ಅಡುಗೆನ ಇದರಲ್ಲೇ ಮಾಡೋದು, ಇದೇ ಒಲೆಯಲ್ಲೇ ಮಾಡೋದು. ಇಲ್ಲಿ ಎಲ್ಲರಿಗೂ ಎಲ್ಲೇ ನಾವೆಲ್ಲ ಇದರಿಂದ ಅನ್ನ ತಿಂದು ಬೆಳೆದಿದ್ದೀವಿ. ಸೊ ಈಗ ಮಾತ್ರ ರೀಸೆಂಟಾಗಿ ಮಾತ್ರ ಸ್ಟವಲ್ಲಿ ಅರ್ಜೆಂಟ್ ಬೇಕಾದ್ರೆ, ಒಬ್ಬರಿಗೆ ಇಬ್ಬರಿಗೆ ಬೇಕಾದರೆ, ಚಿಕ್ಕದಾಗೆ ಏನು ಅರ್ಜೆಂಟ್ ಇದ್ದಾಗೆ ಸ್ಟವಲ್ ಮಾಡ್ಕೋತಾರೆ. ಬಟ್ ಪ್ರತಿ ಸರಿನೂ ಅಡುಗೆ ಮಾಡೋದು ಇಲ್ಲೇ ಸೌದೆ ಒಲೆಯಲ್ಲೇ ಮಾಡೋದು. ಬಾಂಡಿ ಇಟ್ಟಿರೋ ಉದ್ದೇಶ ಅಂತ ಹೇಳಿದ್ರೆ ಅದು ಪಾತ್ರೆ ಕಪ್ಪಾಗಬಾರ್ದು ಅಂತ. ಸೊ ಅದು ಮಧ್ಯದಲ್ಲಿ ಮಾತ್ರ ಉರಿಯುತ್ತೆ. ಸೊ ಪಾತ್ರೆ ಅಷ್ಟು ಜಾಗಕ್ಕೆ ಮಾತ್ರ ಹೀಟ್ ತಟ್ಟುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಪಾತ್ರೆ ಸುತ್ತೂರ ಕಪ್ಪಾಗಲ್ಲ. ಈ ಥರನೇ ನೀವು ಪಾತ್ರೆ ಇಟ್ಬಿಡ್ತೀರಿ? ಹೌದು ಹೌದು. ಅವಾಗ ಏನಿರುತ್ತೆ, ಸುತ್ತೂರ ಏನಿದೆಯಲ್ಲ ಅದೆಲ್ಲ ಕಪ್ಪಾಗಲ್ಲ. ಇದಕ್ಕೆ ಈ ಚಿಮಣಿಲಿ ಏನಾಗುತ್ತೆ, ಇದು ಈ ಶೇಪ್ ಮಾಡೋದ್ರಿಂದ ಈ ಚಿಮಣಿಲಿ ಎಲ್ಲ ಎಕ್ಸಾಸ್ಟ್ ಅಂತಾರೆ, ಅದೇ ಆಟೋಮೆಟಿಕ್ಕಿಗೆ ವರ್ಕ್ ಆಗುತ್ತೆ. ಬೇರೆ ಬೇರೆ ಮನೆಗಳು ನೋಡಿದ್ದೀರಾ, ಚಿಕ್ಕ ಪುಟ್ಟದ ಒಂದು ಕಾರ್ಯ ಒಂದು ಗುಂಡಿರುತ್ತೆ, ಕೈಯಲ್ಲಿ ತಿರುಗಿಸೋದಿರುತ್ತೆ. ನಮ್ಮ ಮನೇಲಿ ಗುಂಡು ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾಕಪ್ಪ ಇಷ್ಟು ದೊಡ್ಡದಿಟ್ಟಿದ್ದಾರೆ ಇವರು ಅಂತ. ನಮ್ಮದು ಫ್ಯಾಮಿಲಿ ದೊಡ್ಡದು, ಬರೋರು ಹೋಗೋರು ಜಾಸ್ತಿ ಜನ. ಬೇಕಾದ ಸಾಂಬಾರು ಇರ್ಬೋದು, ಚಟ್ನಿ ಇರ್ಬೋದು, ಖಾರ ಇರ್ಬೋದು, ಎಲ್ಲನೂ ಸಹ ಇದರಲ್ಲೇ ಮಾಡ್ತೀವಿ. ಇದನ್ನ ಅರಿಯೋಕ್ಕೆ ಈಗ ಏನೋ ಸರ್, ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದಾರೆ, ಕೆಲಸ ಚೆನ್ನಾಗಿ ಮಾಡ್ತಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಇನ್ನು ಹಬ್ಬ ಹರಿದಿನಗಳಾದರೆ ಯಾರಾದರೂ ಗಂಡು ಮಕ್ಕಳು ನಮ್ಮ ಹತ್ರ ಕೂತ್ಕೋತಾರೆ, ಕೂತ್ಕೊಂಡು ಮಾಡ್ತಾರೆ ಅದನ್ನು ನೋಡಿ ಸರ್. ಈಗ ಸರ್ ಈ ಕಡೆ ಕೂತ್ಕೋತಾರೆ ಸರ್, ಈ ಕಡೆ ಕೂತ್ಕೊಂಡು ಹೀಗೆ ಅರಿಯೋದು ಹೆಂಗೆ ಅಂತ ಕೇಳ್ತಿದ್ರಲ್ಲ ನೋಡಿ, ಒಂದು 4 ಮೆಣಸಿಗೆ ಹಾಕ್ತಾರೆ.
ಸರ್ ಈ ಮೂರ್ನಾಲ್ಕು ಜನ ಇದ್ರೆಲ್ಲ ಮಿಕ್ಸಿ ಯೂಸ್ ಮಾಡ್ತಾರೆ, ಬಟ್ ದೊಡ್ಡ ಸಂಸಾರಕ್ಕೆ ಮಿಕ್ಸಿ ಎಲ್ಲ ವರ್ಕ್ ಆಗಲ್ಲ, ಮಿಕ್ಸಿ ಗ್ರೈಂಡರ್ ಅಲ್ಲ. ಇದ್ರಲ್ಲಿ ಅರದ್ರೆ ದೊಡ್ಡದಾದ್ರೆ ಜಾಸ್ತಿ ಹಾಕ್ತಾರೆ, ಆಟೋಮೆಟಿಕ್ ಅದು ನುಣ್ಣಗಾಗುತ್ತೆ, ಚೆನ್ನಾಗಿ ನುಣ್ಣಗಾಗುತ್ತೆ. ಮೋರ್ ಓವರ್ ಇದರಲ್ಲಿ ಅರ್ದು ಮಾಡಿದ್ರೆ ಟೇಸ್ಟೇ ಬೇರೆ, ಮಿಕ್ಸಿಗೆ ಹಾಕಿದ್ರೆ ಬೇರೆ. ಇದರಲ್ಲಿ ನೀವು ಚಟ್ನಿ ಮಾಡಿ ಊಟ ಮಾಡಿದ್ರೆ ಇನ್ನೊಂದ್ಸರಿ ನೀವು ಮಿಕ್ಸಿ ಚಟ್ನಿ ಕೇಳೋದೇ ಇಲ್ಲ. ಯಾವಾಗಲೂ ನನಗೆ ಯಾವಾಗಲೂ ಖಾರ ಗುಂಡಲ್ಲಿ ಅರ್ದ್ರೆ ಚಟ್ನಿನೇ ಬೇಕಂತೀರ. ಅದು ಅಲ್ಲದೆ ನಾವು ಕೊತ್ತಂಬರಿ ಸೊಪ್ಪು ನಾವು ಬೆಳೆದು ಹಾಕ್ತೀವಲ್ಲ, ಅದು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ. ಇಟ್ ವಿಲ್ ಬಿ ಅಮೇಝಿಂಗ್. ಅರಿಯೋದು ಇವರೇ ಅರಿತಾರೆ, ಇವರೇ ಅರಿತಾರೆ. ಹ್ಞೂ, ಅದು ಅವ್ರಿಗೆ ಅಭ್ಯಾಸ ಆಗಿದೆಯಲ್ಲ, ಹಂಗಾಗಿ ಅವ್ರಿಗೇನದು ದೊಡ್ಡ ಕೆಲಸ ಅನ್ಸೋದೇ ಇಲ್ಲ. ಸೊ ಇಟ್ ಈಸ್ ಶೀ ಈಸ್ ಯೂಸ್ ಟು ಇಟ್. ಆಗುತ್ತೆ ಆಗುತ್ತೆ. ಮಿಕ್ಸಿಗೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ದ ಟೇಸ್ಟ್ ಈಸ್ ಟೋಟ್ಲಿ ಡಿಫ್ರೆಂಟ್. ಇಟ್ ಈಸ್ ಅಮೇಝಿಂಗ್. ತೋಟದಲ್ಲಿ ಹೋಗಿ ಈಗ ಜಸ್ಟ್ ನೋಗಿ ಕಿತ್ಕೊಂಬಂದ್ಲು. ಹಂಗೆ ಈ ಥರದ್ದು ಡೈರೆಕ್ಟಾಗಿ ಫಾರ್ಮಿಂದ ಅದು ಆರ್ಗ್ಯಾನಿಕ್ ನುಗ್ಗೆಕಾಯಿ ನಮ್ಗೆ ಸಿಗ್ತಾ ಇದೆ. ಸೊ ಹಂಗಾಗಿ ಹೊರಗಡೆ ಹೋಗಿ ಅಂಗಡಿಯಿಂದ ಥರನೇ ಸಿಟಿ ಬರೋದಿಲ್ಲ, ಫ್ರೆಶ್ಶಾಗಿ ಫಾರ್ಮಿಂದ ಡೈರೆಕ್ಟಾಗಿ ಅಡುಗೆ ಮನೆಗೆ ಹೋಗುತ್ತೆ. ನುಗ್ಗೆಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಎಲ್ಲ ದಿನನಿತ್ಯಕ್ಕೆ ಬೇಕಾದ ಎಲ್ಲನೂ ನಮ್ಮಲ್ಲಿ ಸಿಗುತ್ತೆ. ಕರ್ಬೇವಿನ ಸೊಪ್ಪು ಇರ್ಬೋದು, ಆಮೇಲೆ ಪುದೀನ ಇರ್ಬೋದು, ಬೇಕಾದ ಎಲ್ಲ ಬೇಕಾದ ನಾವೆಲ್ಲ ಬೆಳ್ಕೋತೀವಿ. ಸರ್ ಈ ಬೋರ್ ಇರೋದು ಜಸ್ಟ್ 60 ಫೀಟ್, 60 ಅಡಿ ಅಷ್ಟೇ. ನೀರು ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಇದು ಏನಾದ್ರು ಓಪನ್ ಮಾಡಿ ನೋಡಿದ್ರೆ ನೀರು ಅಳಿಯೋದು ಜುಳು ಜುಳು ಕೇಳಿಸುತ್ತೆ. ಸೊ 2.5 ಇಂಚ್ ನೀರು 24 ಅವರ್ಸ್ 365 ಡೇಸ್ ಯಾವಾಗ ಹೊಡಿಬೋದು. ಇವತ್ತಿನವರೆಗೂ ನಿಂತಿಲ್ಲ ಬೋರು. ಎಷ್ಟು ವರ್ಷ ಆಗಿದೆ ಸರ್? ಇದು ಮಾಡಿ ಒಂದು 15 ವರ್ಷ ಆಗಿದೆ ಸರ್. ಹೌದು, ಹಂಗೆ ಇಲ್ಲಿ ವಾಟರ್ ಲೆವೆಲ್ ತುಂಬ ಮೇಲಿದೆ ಸರ್. ಅದು ಚೆಕ್ ಡ್ಯಾಮ್ ಆದಮೇಲೆ ಅಂತೂ ಮಾತಾಡೋಂಗೆ ಇಲ್ಲ. ನೀರು 60 ಅಡಿ, ನಾವು ಬಿಟ್ಟಿರೋದೇ 40 ಅಡಿ ಪೈಪು, 60 ಅಡಿ ಕೊರೆಸಿದ್ದೀವಿ, 40 ಅಡಿ ಅಷ್ಟೇ ಪೈಪ್ ಬಿಟ್ಟಿದ್ದೀವಿ. ಯಾವಾಗಲೂ ನೀರಿರುತ್ತೆ. ನಾವಿಲ್ಲಿ ಫಿಲ್ಟರ್ ಸಿಸ್ಟಮ್ ಏನಿಲ್ಲ ಸರ್, ಡೈರೆಕ್ಟ್ಗೆ ಬೋರಿಂದ ಡೈರೆಕ್ಟ್ ಕುಡಿತೀವಿ ನೀರು. ಸೊ ವಿ ಆರ್ ವೆರಿ ಹೆಲ್ತಿ. ನಮ್ಮ ಮನೆಯಲ್ಲಿ ಆಕ್ವಾಗಾರ್ಡು ಅದು ಇದು ಏನಿಲ್ಲ, ಡೈರೆಕ್ಟ್ಗೆ ಬೋರಿಂದ ಪಂಪ್ ಆನ್ ಮಾಡಿದಾಗ ಗುಡಾಣದಲ್ಲಿ ಸ್ಟೋರ್ ಮಾಡ್ತೀವಿ, ಅದೇ ನೀರು ಕುಡಿತೀವಿ ವಿತೌಟ್ ಎನಿ ಫಿಲ್ಟ್ರೇಷನ್. ಟೋಟ್ಲಿ ಒಂದು 6 ಬೋರ್ ಇದೆ, ಯಾವುದು 100 ಅಡಿಗಿಂತ ಜಾಸ್ತಿ ಇಲ್ಲ. 6 ಬೋರ್ ಕೊಡಿಸಿದ್ದೀವಿ. ಒಂದು ಇಷ್ಟು ದೊಡ್ಡ ಜಾಗಕ್ಕೆ ಬೇಸಿಗೆಯಲ್ಲಿ ಜಾಸ್ತಿ ಬೇಕಾಗುತ್ತೆ. ಹೌದು, 6 ಬೋರ್ ಬೇಕಾಗುತ್ತೆ. ನೀರಿದೆ, ನೀರು ಅನುಕೂಲ, ನೀರು ಅನುಕೂಲ. ನಾವು ಸರ್ ವಿ ಆರ್ ಬ್ಲೆಸ್ಡ್ ಟು ಬಾರ್ನ್ ಆನ್ ದಿಸ್ ಅರ್ತ್ ಅಂತ ಅನಿಸುತ್ತೆ ಸರ್. ಮನುಷ್ಯನಿಗೆ ಬೇಕಾದಷ್ಟು ನೀರು, ಒಳ್ಳೆಯ ಗಾಳಿ, ಹೊಟ್ಟೆ ತುಂಬ ಆಹಾರ, ಇನ್ನೇನು ಬೇಕು ಸರ್? ಇನ್ನೇನು ಬೇಕು? ಇದಕ್ಕಿಂತ ಏನು ಬೇಕು ಸರ್? ಸೊ ಈಗ ನಾವು ಈ ಸೋಲಾರ್ ಸಿಸ್ಟಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಏನಾಗುತ್ತೆ ಅಲ್ಲಿ ಪವರ್ ಕಮ್ಮಿ, ಪವರ್ ಕಟ್ ಆಗ್ತಾನೆ ಇರುತ್ತೆ. ಮಳೆ ಬಂದರೆ ಕಟ್ ಮಾಡ್ತಾರೆ, ಗಾಳಿ ಬಂದರೆ ಕಟ್ ಮಾಡ್ತಾರೆ. ಬೇಸಿಗೆಯಲ್ಲಿ ಪವರು ಶೆಡ್ಯೂಲ್ಡ್ ಪವರ್ ಇರುತ್ತೆ, ಕಂಟಿನ್ಯೂಸ್ ಪವರ್ ಇರಲ್ಲ. ಹಂಗಾಗಿ ನಮಗೂ ರಾತ್ರಿಗಳಲ್ಲಿ ನೀರಿಡಬೇಕಾಗತ್ತೆ, ರಾತ್ರಿ ವಾಲ್ ತಿರಿಸ್ಬೇಕಾಗತ್ತೆ. ಸೊ ನಾವು ಸೋಲಾರ್ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ. ಒಂದೆರಡು ಸೋಲಾರ್ ಇನ್ಸ್ಟಾಲೇಷನ್ಸ್ ಮಾಡಿದ್ರೆ ಬೆಳಗ್ಗೆ ಹೊತ್ತೇ ನೀರಿರುತ್ತೆ, ಸೊ ದಟ್ ರಾತ್ರಿ ಎಲ್ಲ ಹೋಗಿ ಗಿಡಗಿಡಕ್ಕೂ ಹೋಗಿ ಅದು ಆ ಡ್ರಿಪ್ ವರ್ಕ್ ಆಗುತ್ತಾ, ಈ ಡ್ರಿಪ್ ವರ್ಕ್ ಆಗುತ್ತಾ, ಆ ಹಾಲ್ ತಿರಿಸ್ಬೇಕು, ಈ ಹಾಲ್ ತಿರಿಸ್ಬೇಕು ಅನ್ನೋ ಒಂದು ಯೋಚನೆ ರಾತ್ರಿ ಹೊತ್ತು ಬರಲ್ಲ. ಅದನ್ನೆಲ್ಲ ಬೆಳಗ್ಗೆನೇ ಮಾಡ್ಕೋಬೋದು. ನಾವು ಸೋಲಾರ್ ಹಾಕ್ಸೋ ಯೋಚನೆ ಮಾಡ್ತಾಯಿದ್ವಿ. ಅಟ್ಲೀಸ್ಟ್ ಒಂದು 2-3 ಬೋರ್ಗಾದರೂ ಸೋಲಾರ್ ಹಾಕ್ಸೋಣ ಅಂತ. ಸರ್ ಈ ಟ್ರ್ಯಾಕ್ಟರ್ ತಗೊಂಡು ಆಲ್ಮೋಸ್ಟ್ ಒಂದು 20 ವರ್ಷ ಇದೆ. ಸೊ ಇಲ್ಲಿ ಹೆಸರು ಕಾಣ್ಬೋದು, ವೈಭವ್ ಅಂಡ್ ವೈಷ್ಣವ್, ಇವರಿಬ್ಬರು ನನ್ನ ಮಕ್ಕಳು. ಇನ್ನು ಟೋಟ್ಲಿ ಇನ್ನು 12 ಜನ ಮಕ್ಕಳ ಹೆಸರು, ಅಂದರೆ ಟೋಟ್ಲಿ 12 ಜನ ಮೊಮ್ಮಕ್ಕಳಲ್ಲ, ಇವರಿಬ್ಬರು ಇಬ್ಬರು ಮೊಮ್ಮಕ್ಕಳು. ಅದೇ ಥರ ಉಳಿದ ಮೊಮ್ಮಕ್ಕಳು ಹೆಸರು ಸಹ ಟ್ರಾಲಿ ಮೇಲಿದೆ. ಸೊ ಎಲ್ಲ 12 ಜನ ಮೊಮ್ಮಕ್ಕಳ ಹೆಸರು ಇದೆ. ಸೊ ಹಂಗಾಗಿ ವೈಭವ್ ವೈಷ್ಣವ್ ಇಬ್ಬರು ನನ್ನ ಮಕ್ಕಳು, ಅವರಿಬ್ಬರು ಸಹ ಹಾಕ್ಸಿದ್ದಾರೆ, ಅವ್ರ ತಾತ ಖುಷಿಪಟ್ಟು ಹಾಕ್ಸಿದ್ದಾರೆ. ಸರ್ ಇದರಲ್ಲಿ ನಾವು ಕಲ್ಟಿವೇಟ್ರ್ ಯೂಸ್ ಮಾಡ್ತೀವಿ, ಆಮೇಲೆ ರೋಟರ್ವೇಟ್ರ್ ಯೂಸ್ ಮಾಡ್ತೀವಿ, ಆಮೇಲೆ ಹೊಲ ಲೆವೆಲ್ ಮಾಡೋದಕ್ಕೆ ಲೆವೆಲರ್ ಯೂಸ್ ಮಾಡ್ತೀವಿ. ಸೊ ಆಮೇಲೆ ಲೋಡದು ಹಾಕೋದಕ್ಕೆ, ಭತ್ತ ಹಾಕ್ಕೊಂಡು ಹೋಗೋಕ್ಕೆ, ರಾಗಿ ಹಾಕ್ಕೊಂಡು ಹೋಗೋಕ್ಕೆ, ತೆಂಗೆ ಹಾಕ್ಕೊಂಡು ಹೋಗೋಕ್ಕೆ, ಈ ಮಾರ್ಕೆಟ್ಗೆಲ್ಲ ಇದರಿಂದ ಲೋಡ್ ಮಾಡಿ ಕಳಿಸ್ತೀವಿ. ಇವತ್ತವ್ರಿಗೆ ಯಾವುದು ತೊಂದರೆ ಆಗಿಲ್ಲ. ಸೊ ಹಂಗಾಗಿ ನಮ್ಮ ಮನೆ ಆಸ್ತಿ ನನಗೆ ಓಡಿಸೋಕ್ಕೆ ಬರುತ್ತೆ. ರಿವರ್ಸ್ ತಗೊಳ್ಳೋದು ಸ್ವಲ್ಪ ಕಷ್ಟ, ಬಟ್ ಐ ಕ್ಯಾನ್ ಗೋ ಫಾರ್ವರ್ಡ್. ಈಗ ಇದೊಂದು ಹೊಸ ಶೆಡ್ ಮಾಡ್ತಾ ಇದ್ದೀವಿ, ಟ್ರ್ಯಾಕ್ಟ್ರು ಮತ್ತು ಕಾರ್ಗಳು ನಿಂತ್ಕೊಳ್ಳೋಕ್ಕೆ. ಸೊ ಹಿಂಗೆ ಒಂದೊಂದೇ ಆರ್ಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಇದು ಪಾರ್ಕಿಂಗೆ, ಇದು ಪಾರ್ಕಿಂಗ್ ಲಾಟ್ ಕಾರು ಮತ್ತು ಟ್ರ್ಯಾಕ್ಟರ್ಗೆ. ಮುಂಚೆ ಗರಿ ಇದ್ದಿತ್ತು, ಗರಿ ಏನಾಗುತ್ತೆ ಮೇಂಟೆನೆನ್ಸ್ ಜಾಸ್ತಿ. ಸೊ ಹಂಗಾಗಿ ಅದನ್ನು ತೆಗೆದ್ಬಿಟ್ಟು ಈಗ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿಬಿಟ್ಟು ಶೀಟು ಮತ್ತು ಕಬ್ಬಿಣದಲ್ಲಿ ಮಾಡಿಸಿದ್ವಿ.
ಎಷ್ಟು ಖರ್ಚಾಗಿದೆ ಸರ್ ಈ ಸೆಟ್ಗೆ? ಇದಕ್ಕೆಲ್ಲ 1 ಲಕ್ಷ ರೂಪಾಯಿ ಮೇಲೆ ಖರ್ಚಾಗಿದೆ ಸರ್. 1 ಲಕ್ಷ? ಹೌದು. ಬೆಡ್ಗೆ ಏನು ಮಾಡ್ತೀರಿ ಸರ್? ಇಲ್ಲ, ಬೆಡ್ ಏನು ಹಾಕಲ್ಲ, ಹಿಂಗೆ ಇರುತ್ತೆ ಅದು ಸರ್. ಇದಕ್ಕೆಲ್ಲ ಟಾರ್ಗಿರ್ ಏನೂ ಹಾಕಲ್ಲ, ಹಿಂಗೆ ಇರುತ್ತೆ. ಮಣ್ಣಿಂದೆ? ಮಣ್ಣಿಂದೆ.